ನೋಡಿ ಇಲ್ಲಿ ರೋಬೋಬಾನ್ ರೆಡಿ ಆಗಿದ್ದಾನೆ. ರೋಬೋಬಾನ್ ಫ್ರೆಂಡ್ಸ್, ನಾವಿವಾಗ ಯೋಗ ಮಾಡಿ ಬಂದ್ವಿ. ಮಮ್ಮಿ ಇವಾಗ ನಮ್ಗೆ ಬಿಸಿ ಹಾಲು ಕೊಡ್ತಾರೆ. ಬಿಸಿ ನೀರು ಹಾಲು ಬಿಸಿ ನೀರು ಕೊಡ್ತಿದ್ದೀರ? ಬಿಸಿ ನೀರು ಕೊಡ್ತಾಳೆ. ಯಾರು ಬಂದಿದ್ದಾರೆ ನಮ್ಮಲ್ಲಿ ಅಂತ ಖುಷಿ ಮತ್ತೆ ಕಶೀಸ್. ನಿನ್ನೆ ತುಂಬ ರಾತ್ರಿಗೆ ತುಂಬ ಮಜಾ ಆಗಿತ್ತು. ಹೌದು, ಕಾಂಚನ ಮೂವಿ ನೋಡ್ತಿದ್ವಿ 12 ಗಂಟೆವರೆಗೆ. ನೋಡಿ ಅಂಶು ಬಾಬಾ ಇಲ್ಲಿ ಸನ್ಮಾನ್ ಖಾನ್ ಆಗಿದ್ದಾನೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದ. ಬರೋಬರ ಪಾಸು. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಪ್ರಸಾದ ಮಾಡಬೇಕು. ಇವತ್ತು ನವಮಿ ಅಲ್ವ, ಅದಕ್ಕೆ ಅಂದರೆ ಚೈತ್ರ ಮಾಸದ್ದು 9 ದಿನ ನಾವು ನವರಾತ್ರಿ, ಸಣ್ಣ ನವರಾತ್ರಿ ಅಂತ ಇದು ಮಾಡ್ತೇವೆ, ಸೆಲೆಬ್ರೇಟ್ ಮಾಡ್ತೇವೆ. 9 ದಿನವೂ ಏನು ಮಾಡಲ್ಲ ಕಂಟಿನ್ಯೂಸ್ ಆಗಿ. ಅದು ದಸರಾದು ಆದರೆ 9 ದಿನ 8 ದಿನ ನಾವು ಮಾಡ್ತೇವೆ. ಇವಾಗ 9ನೇ ದಿನ ನಾವು ಖಾಲಿ ಸೆಲೆಬ್ರೇಟ್ ಮಾಡ್ತೇವೆ. ಅಂದರೆ ಮುಹೂರ್ತ ನೋಡಿ ದೇವರಿಗೆ ಧೂಪ ದೀಪ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡ್ತೇವೆ. ಹಾಗೆ ಈಗ ಮಾಡ್ತಾ ಇದ್ದೇನೆ. ಖುಷಿ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಪ್ರಸಾದ ಮಾಡಲಿಕ್ಕೆ. ನೋಡಿ ಅಜ್ಜಿ ಮತ್ತು ಮೊಮ್ಮಗಳು ಇಬ್ರು ಮಗಳ ಹತ್ರ ಮಾತಾಡ್ತಿದ್ದಾರೆ ನನ್ನ ಅಜ್ಜಿ ಹತ್ರ ವಿಡಿಯೋ ಕಾಲಲ್ಲಿ. ಇವತ್ತು ಮತ್ತೆ ಫೋನ್ ಲೈ
ನೀವು ಪೂಜೆ ಎಲ್ಲ ಆಯಿತು. ಇವತ್ತು ನನಗೆ ಮತ್ತು ಇವರಿಗೆ ವ್ರತ ಇದೆ, ಒಂದು ಟೈಮ್ ಊಟ ಮಾಡೋದಷ್ಟೇ. ರಾತ್ರಿ ಮತ್ತು ಬೆಳಿಗ್ಗೆ ಏನು ತಿನ್ನಲ್ಲ. ಇದು ಮೊಸರು ಸಾರು ಅಂದರೆ ಇದಕ್ಕೆ ಚಪಾತಿ ತಿನ್ನೋಕ್ಕೆ ಅಂತಲೇ ಅನ್ನ. ಮತ್ತು ಇದೊಂದು ಪಲ್ಯ ಇದೆ, ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ರಾಜಸ್ಥಾನಲ್ಲಿ ಕುಮುಟ್ಟಿಯ ಅಂತಾರೆ. ಇನ್ನೊಂದು ಪಲ್ಯ ಇದೆ, ಇದು ಕಾಲಿಫ್ಲವರ್ ಪಲ್ಯ ಸ್ಯಾಲೆಡ್, ದಾಲ್ ಫ್ರೈ. ಇವತ್ತು ಮಜ್ಜಿಗೆ ಅನ್ನ, ರೈತ ಮಾಡಲಿಲ್ಲ ಇವತ್ತು, ಪಲ್ಯನೇ ಜಾಸ್ತಿ ಆಗಿದೆ. ಇನ್ನು ಅಲಸಂದೆ ಪಲ್ಯ ಬೇರೆ, ನಮ್ಮ ವಾರಿಗೆ ಟೀ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಬಾಯ್ ಕರ್ ಫ್ರೆಂಡ್ಸ್. ಟೈಮ್ ಆಗಿದೆ 5 ಗಂಟೆ, ಸ್ವಲ್ಪ ಅರ್ಧ ಗಂಟೆ ನಿದ್ದೆ ಮಾಡಿದೆ, ಮತ್ತು ವ್ರತ ಬಿಡಬೇಕಿತ್ತು. ವ್ರತ ಇವತ್ತು ಮಧ್ಯಾಹ್ನ 1 ಟೈಮ್ ಊಟ ಅಷ್ಟೇ, ಸಂಜೆ ಫ್ರೂಟ್ಸ್ ಏನಾದರೂ ತಿನ್ಬೋದು, ಸ್ಯಾಲಡ್ ಏನಾದರೂ. ಹಾಗೆ ಹಾಗೆ ಊಟನೂ ಆಯಿತು, 3 ಗಂಟೆಗೆ ಊಟ, 2:30 ಊಟ ಮಾಡಿದ್ವಿ. ಮತ್ತು ಸ್ವಲ್ಪ ಹೊತ್ತು ಮಲ್ಕೊಂಡೆ, ಎದ್ದೆ, ಮತ್ತು ಒಂದು ವಿಡಿಯೋ ಶೂಟ್ ಮಾಡಿದೆ, ಹಿಂದಿ ವಿಡಿಯೋ ಶೂಟ್ ಮಾಡಿದೆ. ಹಾಗೆ ಇವಾಗ ಒಂಚೂರು ನಿಮ್ಮ ಹತ್ರ ಮಾತಾಡುವ ಅಂತ ಬಂದೆ. ನಾನು ನಿಮಗೆ ದಪ್ಪ ಕಾಣಿಸ್ತಾ ಇದ್ದೇನಾ ಹೇಳಿ, ಹೇಗೆ ಕಾಣಿಸ್ತಾ ಇದ್ದೇನೆ, ದಪ್ಪ ಇದ್ದೇನಾ ಅಂತ ಹೇಳಿ ಕಮೆಂಟ್ ಮಾಡಿ. ಅಂದರೆ ನನಗೆ ಅನಿಸ್ತಿದೆ, ನಾನು 1.5 ತಿಂಗಳಾಯಿತು ಏನು ವರ್ಕೌಟ್ ಮಾಡ್ತಾ ಇಲ್ಲ, ವಾಕಿಂಗ್ ಹೋಗ್ತಾ ಇಲ್ಲ, ಬೆಳಿಗ್ಗೆದ್ದು ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತಲ್ವಾ, ಹಾಗಾಗಿ ಅವರನ್ನು ಓದಿಸ್ಬೇಕು. ಮತ್ತು ನಮ್ಮ ಯಜಮಾನರು ಬೈತಾಯಿದ್ರು, ಎಬ್ಬಿಸ್ಬೇಡ ಅಷ್ಟು ಬೇಗ, ಎಬ್ಬಿಸಿ ಕರ್ಕೊಂಡು ಹೋಗಬೇಡ ಅಂತ. ನನಗೆ ಒಬ್ಬಳಿಗೆ ಹೋಗೋದು ಚೆನ್ನಾಗಿ ಅನಿಸೋದಿಲ್ಲ, ಒಬ್ಬಳೇ ಹೋಗೋದು ಬೆಳಿಗ್ಗೆದ್ದ 5 ಗಂಟೆಗೆ, ಭೂತದಂಗೆ ಯಾರು ಹೋಗ್ತಾರಲ್ವಾ 5 ಗಂಟೆಗೆದ್ದು ಒಬ್ಬಳೇ. ಅದಕ್ಕೆ ನಾನು ಹೋಗೋದು ಸ್ಟಾಪ್ ಮಾಡಿಬಿಟ್ಟೆ. ಇವಾಗ ಲಾಕ್ಡೌನ್ ಆಯಿತು, ಇವಾಗಲೂ ಹೋಗುವಂಗಿಲ್ಲ, ಇನ್ನೂ 15 ಡೇಸ್ ಹೋಗುವಂಗಿಲ್ಲ. ರಾತ್ರಿ ಮಧ್ಯಾಹ್ನ ಮಲಗ್ತೇವಾ, ಒಂದು ಗಂಟೆ, ಇಲ್ಲಾಂದರೆ ಮಧ್ಯಾಹ್ನ ಯಾವತ್ತೂ ನಾನು ಮಲಗ್ತಿರಲಿಲ್ಲ, ತುಂಬ ಬ್ಯುಸಿ ಇರ್ತಿದ್ದೆ, ನಿಮಗೆ ಗೊತ್ತು ಅಲ್ವಾ. ನಾನು ಎಲ್ಲ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ನಾನು ಬ್ಯುಸಿ ಇರ್ತೇನೆ ಅಂತ. ಹಾಗಾಗಿ ಬ್ಯುಸಿ ಇರ್ತಿದ್ದೆ ಅಲ್ವಾ, ಮಧ್ಯಾಹ್ನ ಮಲಗೋ ಅಭ್ಯಾಸ ಇರಲಿಲ್ಲ. ಇವಾಗ ಮಧ್ಯಾಹ್ನ ಒಂದು ಗಂಟೆ ಮಲಗಿದರೆ ರಾತ್ರಿ ನಿದ್ದೆ ತುಂಬ ಲೇಟಾಗಿ ಬರುತ್ತೆ, ಲೇಟಾಗಿ ನಿದ್ದೆ ಮಾಡೋದು ಮತ್ತು ಬೆಳಿಗ್ಗೆ ಹೇಳಬೇಕಾದ್ರೆ ಲೇಟಾಗುತ್ತೆ ಮತ್ತೆ. ಹಾಗಾಗಿ ಎಕ್ಸಸೈಸ್ ಏನು ಮಾಡೋಕ್ಕಾಗಲ್ಲ. ಆದರೂ ಮಕ್ಕಳನ್ನ ಮಾಡಿಸ್ತೇನೆ, ಅವರು 6:00 6:30 ಹುಟ್ಟಿದ್ರೆ ಸಹ ಹುಟ್ಟಿದೆಲ್ಲ 6:00 6:30 ಇದ್ದರೆ ಸಹ ನಾನು ಅವ್ರನ್ನ ಮೆಡಿಟೇಷನ್ ಎಕ್ಸಸೈಸ್ ಮಾಡಲಿಕ್ಕೆ ಹೇಳ್ತೇನೆ. ನಾನು ಮತ್ತೆ ಅಡುಗೆ ಕೊನೆ ಹೋಗ್ತೇನೆ, ಕೆಲಸ ಇರುತ್ತೆ. 7:00 7:00 ಎದ್ದಮೇಲೆ ಆಮೇಲೆ ಏನು ಮತ್ತೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಮನೆ ಕೆಲಸ ಮತ್ತೆ ಲೇಟಾಗುತ್ತೆ ಮಾಡೋದು. ಹಾಗಾಗಿ ಏನು ವರ್ಕೌಟೇ ಮಾಡೋಕ್ಕಾಗ್ತಿಲ್ಲ, ನೋಡಬೇಕು. ಈಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಸಂಜೆ ಮಾಡುವ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಸಂಜೆ ಸ್ವಲ್ಪ ಎಕ್ಸಸೈಸ್ ಏನಾದರೂ ಮಾಡುವ ಅಂತಿದ್ದೇನೆ. ಅದು ಆಗಲ್ಲ, ನಮ್ಮಲ್ಲೇನು ಅತ್ತೆ ಮನೇಲಿ ಇರಬೇಕಂದ್ರೆ ಡ್ರೆಸ್ ಅಲೌಡ್ ಇಲ್ವಲ್ಲ, ಡ್ರೆಸ್ ಹಾಕೋಕ್ಕೆ. ಹೀಗೆ ಸೀರೆ ಉಟ್ಕೊಂಡು ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ರೂಮ್ ಬಂದ್ ಮಾಡಿ ಡ್ರೆಸ್ ಹಾಕ್ಕೊಂಡ್ರೆ ಆಗಾಗ ಬಂದು ರೂಮ್ ಬಾರಿಸೋರು, ಬಾಗಿಲು ತಟ್ಟೋರು, ಯಾರಾದರೂ ಮಕ್ಕಳು ಬಂದು ತಟ್ತಾರೆ, ಅಥವಾ ಅತ್ತೆ ಯಾರಕ್ಕಾದರೂ ಬೆಳ್ಕೊಳ್ತಾರೆ, ಅಥವಾ ಇವರೇ ಬಂದು ತಟ್ತಾರೆ, ಆವಾಗ ಡಿಸ್ಟರ್ಬ್ ಆಗುತ್ತೆ. ಆಗ ಏನಾದರೂ ಒಂದು ಮಾಡಲೇಬೇಕಾಗ್ತದೆ. ಆಲ್ರೆಡಿ ನಾನೊಂದು 15 ಡೇಸ್ ಮೊದಲು ನಾನು ಅದೇ ವೆಯ್ಟ್ ಚೆಕ್ ಮಾಡಿದಾಗ 10 ಕೆಜಿ ಎಕ್ಸ್ಟ್ರಾ ಆಗಿತ್ತು, ನನ್ನದು ಜಾಸ್ತಿ ಆಗಿತ್ತು.
ಆದರೂ ನಾನು ಅಂದ್ಕೊಂಡೆ ಟೆನ್ಷನ್ ಇಲ್ಲ, ನಾನು ಕಮ್ಮಿ ಮಾಡ್ಕೋತೇನೆ, ಮತ್ತು ಎಕ್ಸಸೈಸ್ ಎಲ್ಲ ಮಾಡಿ ಕಮ್ಮಿ ಮಾಡ್ಕೋತೇನೆ ಅಂತ. ಅಷ್ಟೊತ್ತಿಗೆ ಲಾಕ್ಡೌನ್ ಆಯಿತು. ಅದೇ ಮುಖ್ಯಲ್ಲ ನೋಡುವಾಗ ಗೊತ್ತಾಗ್ತಿದೆ ದಪ್ಪ ಆಗಿದ್ದೇನೆ ಅಂತ. ಒಂದು 2 ತಿಂಗಳ ಹಿಂದಿನ ಫೋಟೋ ನೋಡಿದೆ, ಇವಾಗದ ಫೋಟೋ ನೋಡಿದೆ, ತುಂಬಾ ಚೇಂಜಸ್ ಇದೆ ಮುಖದಲ್ಲೆಲ್ಲ. ಮುಖೆಲ್ಲ ಊದ್ಕೊಂಡಿದೆ, ಮತ್ತು ಇಲ್ಲಿ ಡಬಲ್ ಚಿನ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ವಲ್ಪ. ಇವಾಗ ಅಕ್ಕ ಬರ್ತಾರೆ ಕೆಲಸ ಮಾಡೋಕ್ಕೆ, ಬಂದಿಲ್ಲ ಇನ್ನೂ, ಬರಬೇಕಷ್ಟೇ. ಅಂದರೆ ನಾನು ಮೊದಲು ಹೇಳಿದ್ರು 4 ಗಂಟೆಗೆ ಬನ್ನಿ ಅಂತ ಕೆಲಸಕ್ಕೆ, ಯಾಕಂದರೆ 3:30ಗೆ ನಾನು ಮಕ್ಕಳಿಗೆ ಕರ್ಕೊಂಡು ಬಂದುಬಿಡ್ತೇನೆ. ಮಕ್ಕಳನ್ನ ಕರ್ಕೊಂಡು ಬಂದಮೇಲೆ ಕೆಲಸ ಮಾಡೋ ಅಷ್ಟೊತ್ತಿಗೆ ಮತ್ತೆ ಡ್ಯಾನ್ಸ್ ಕ್ಲಾಸ್ಗೋಗೋ ಟೈಮ್ ಆಗುತ್ತೆ ಅಂತ. ಇವಾಗ ಡ್ಯಾನ್ಸ್ ಕ್ಲಾಸಲ್ಲೆಲ್ಲ ಏನಿಲ್ವಲ್ಲ, ಹಾಗಾಗಿ 5 o'clockಗೆ ಬಂದರೂ ಪರವಾಗಿಲ್ಲ ಅಂತ ಹೇಳಿದೆ. ಇವಾಗ 5 o'clock ಮೇಲಾಯಿತು, ಇನ್ನು ಬರ್ತಾ ಬಂದಿಲ್ಲ. ಬರ್ತಾರೆ, ಬರಲಿಲ್ಲ ಅಂದರೆ ಫೋನ್ ಮಾಡ್ತಾರೆ. ಫ್ರೆಂಡ್ಸ್ ನೆನ್ನೆ ತುಂಬ ಮಜಾ ಆಗಿತ್ತು. ಕಶಿಶ್ ಖುಷಿಯೆಲ್ಲ ಇಲ್ಲೇ ಬಂದಿದ್ದರು. ಗೋಬಿ ಮಂಚೂರಿ ಮಾಡಿದ್ದೆ, ದಾಲ್ ಫ್ರೈ ಜೀರಾ ರೈಸ್ ಮಾಡಿದ್ದೆ, ಹಾಗಾಗಿ ತುಂಬ ಮಜಾ ಆಗಿತ್ತು ನೆನ್ನೆ. ಮತ್ತು ಅವ್ರ ಚಿಕ್ಕಪ್ಪ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಸ್ತಿ ಮಾಡ್ತಿದ್ರು. ಕಶಿಶ್ ಖುಷಿ ಚಿನ್ನು 3 ಜನ ಬಂದಿದ್ದರು. ಇವತ್ತು ಬೆಳಿಗ್ಗೆ ಹೋಗಿದ್ದು ಅವರು, ಬೆಳಿಗ್ಗೆ ಅಂದರೆ 1:30 ಗಂಟೆಗೆ ಹೋದರು. ನೋಡ್ಬೋದು, ನಿಮಗೆ ಹಿಂದಿ ಅರ್ಥ ಆಗುವಂಗಿದ್ರೆ ಆಲ್ ಇನ್ ಒನ್ ಚಾನಲಲ್ಲಿ ನೆನ್ನೆ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೇನೆ, ನೋಡ್ಬೋದು ನೀವು ನೆನ್ನೆ ಹೇಗೆ ಮಜಾ ಮಾಡಿದೆ ಕಶಿಶ್ ಖುಷಿ ಜೊತೆ ಅಂತ. ನಮ್ಮ ಅಕ್ಕ ಬರ್ತಾ ಇದ್ದಾರೆ, 1 ನಿಮಿಷ ತೋರಿಸ್ತೇನೆ. ಹಾಂ, ನಮ್ಮದೇನೋ ಬಟ್ಟೆ ಕೆಳಗಡೆ ಬಿದ್ದಿದೆ, ಅದಕ್ಕೆ ತೊಗೊಂಬರ್ತಾ ಇದ್ದಾರೆ. ಹಾಯ್ ಹೇಳಿ ಅಕ್ಕ, ಹಾಯ್ ಹೇಳಿ. ಅಕ್ಕ ಬಂದರು ಕೆಲಸ ಮಾಡಲಿಕ್ಕೆ. ಆಂಟಿನೂ ಅಕ್ಕ, ನಾನು ಒಂದೊಂದು ಸರ್ತಿ ಆಂಟಿ ಕರಿತೇನೆ, ಒಂದೊಂದು ಸರ್ತಿ ಅಮ್ಮ ಅಂತ ಕರಿತೇನೆ, ಒಂದೊಂದು ಸರ್ತಿ ಅಕ್ಕ ಅಂತ ಕರಿತೇನೆ. ಏನೋ ಒಂದು ತುಂಬ ಕ್ಲೋಸ್ ಆಗಿದ್ದಾರೆ, ಹಾಗಾಗಿ ಏನೇ ಕಡಿದ್ರೆ ಅವ್ರಿಗೇನು ಬೇಜಾರಾಗಲ್ಲ. ಓಕೆ ಫ್ರೆಂಡ್ಸ್, ಇನ್ನು ಮತ್ತೆ ಸಿಗೋಣ. ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಹೇಗೆ ಹಾಸಿಗೆ ಮೇಲೆ ಇದು ಬೆಡ್ಶೀಟು ಹಾಸ್ತೇನೆ ಅಂತ. ಇದು ಹೇಗೆ ಮಕ್ಕಳು ಹಾರಾಡಿದ್ರ ಮೇಲೆ ಇದು ಬಿಚ್ಚಿ ಹೋಗಲ್ಲ ಬೇಗ. ಹೆಂಗಂದರೆ ಹೇಗೆ ಮೊದಲು ಸರಿಯಾಗಿ ಹಾಸ್ಕೋಬೇಕು ಮೇಲೆ, ಎಲ್ಲ ಕಡೆ ಸರಿಯಾಗಿ ಬರುವಂಗೆ ಹಾಸ್ಕೋಬೇಕು. ಆಮೇಲೆ 4 ಕಾರ್ನರಲ್ಲೂ ಹೀಗೆ ಗಂಟೆ ಹಾಕ್ಕೊಳ್ಬೇಕು ಟೈಟಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಮಕ್ಕಳು ಎಷ್ಟೇ ಆಟಾಡಿದ್ರು ಬೇಗ ಬೆಡ್ಶೀಟ್ ಹಾಳಾಗಲ್ಲ. ಕ್ಯಾ ಕರ್ ರೇ ಓ, ಕುಂದೂಸ್ ಕೌಶಲ್ ಬರೋಕ್ಕೆ ಕ್ಯಾ ಜರೂರತ್ತೆ?